ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಈಸಿ ಇವತ್ತಿನ ಈಸಿ ರೆಸಿಪಿ ಇದೊಂದು ರಸಮ್ ರೆಸಿಪಿ ಆದರೂ ಕೂಡ ಈಗಿನ ಒಂದು ಸಿಚುವೇಷನ್ಗೆ ನಮಗೆ ಆರೋಗ್ಯದಾಯಕವಾದಂಥ ಆಹಾರ ಬೇಕು ಅಂತ ಅನ್ಸರೆ ಖಂಡಿತ ಈ ರಸಮ್ನ ಒಂದ್ಸರ್ತಿ ಟ್ರೈ ಮಾಡಿ ಕಫ ಕೆಮ್ಮು ಶೀತ ಅಷ್ಟೇ ಅಲ್ಲ ಇವಾಗಿನ ಕೊರೋನಾ ವೈರಸ್ ಕೂಡ ಗಂಟ್ಲಿಂದಲೇ ಮೊದಲು ನಮಗೆ ಸ್ಟಾರ್ಟ್ ಆಗೋದು ಮೊದಲು ಬರೋದೇ ಗಂಟ್ಲು ನೋವು ಈ ಥರದ ಒಂದು ಏನು ಮೆಡಿಸಿನಲ್ಲಿ ಇರೋವಂಥ ಒಂದು ರಸಮ್ನ ತಗೊಳ್ಳೋದ್ರಿಂದ ಆರೋಗ್ಯದಾಯಕ ಎಷ್ಟೋ ಹಾಗೆ ಕೂಡ ಎಲ್ಲ ಟೈಮಲ್ಲೂ ನಮಗೆ ಒಂದು ಬಾಯಿಗೆ ರುಚಿ ಕೊಡುತ್ತೆ ಸ್ವಲ್ಪ ಬಿಸಿ ಬಿಸಿ ರಸಮ್ ಕುಡಿಯೋದ್ರಿಂದ ಗಂಟಲಲ್ಲಿ ಏನೇ ನೋವಿದ್ದು ಕೂಡ ಕಮ್ಮಿ ಆಗುತ್ತೆ ಈ ಕೊರೋನಾ ವೈರಸ್ ಟೈಮಲ್ಲಿ ಈ ತರದ ರಸಮನ್ನ ಆಗಾಗ ಮಾಡ್ಕೊಂಡು ಕುಡಿಯೋದು ಖಂಡಿತ ಒಳ್ಳೆಯದು ಇದನ್ನ ಬಿಸಿ ಅನ್ನಕ್ಕೆ ತೆಳುವಾಗಿ ಹಾಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಈ ರಸಮ್ ಹಾಗೆ ಇದರಲ್ಲಿ ಇದ್ದಂಥ ಹೆಚ್ಚಿನ ಇನ್ನು ಔಷಧಿಯ ಗುಣ ಇರುವಂಥ ರಸಮ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸುಮಾರು ನೂರು ಅಷ್ಟು ತೊಗರಿ ಬೇಳೆನ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಸತಿ ನೀಟಾಗಿ ಬಿಸಿ ಇರುವಾಗಲೇ ಇದನ್ನು ಸೌಟಲ್ಲಿ ತಿರುಗಿಸ್ಕೊಂಡ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ ಮ್ಯಾಶ್ ಆದಂಗೆ ಆಗುತ್ತೆ ಆನಂತರ ನಾವು ರಸಮ್ಗೆ ಉಪಯೋಗಿಸ್ಕೋಬೋದು ಹಾಗೆ ಇದ್ರ ಜೊತೆಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಈ ರೀತಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಗ್ಗರಣೆಗೆ ಫಸ್ಟು ರೆಡಿ ಮಾಡ್ಕೊಂಬರೋಣ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಕ್ರಷ್ ಮಾಡ್ಕೊತಾ ಇದ್ದೀನಿ ನಾವು ಮಿಕ್ಸಿನಲ್ಲಿ ಮಾಡೋದಕ್ಕಿಂತಲೂ ಈ ರೀತಿ ಕಲ್ಲಲ್ಲಿ ಕುಟ್ಬಿಟ್ಟು ತರಿತರಿಯಾಗಿ ಪೌಡರ್ ಮಾಡಿ ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡ್ಕೊಳ್ಳೋಣ ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸನ್ನು ಕೂಡ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಮೂರು ಅಥವಾ ನಾಲ್ಕು ಮೆಣಸಿನಕಾಯನ್ನು ಕೂಡ ಸಣ್ಣದಾಗಿ ಕೈಯಲ್ಲೇ ಪೀಸ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಅದಲ್ಲದೆ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಸುಮಾರು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ರಸಮ್ಗೆ ಫಸ್ಟ್ ಒಗ್ಗರಣೆ ಇದ್ದೀನಿ ಪಾತ್ರೆ ಬಿಸಿಗಿಟ್ಕೊಂಡು ಸುಮಾರು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಏನು ಕ್ರ್ಯಾಕಲ್ ಆಗಬೇಕು ಸ್ವಲ್ಪ ಸಿಡಿಬೇಕು ಆನಂತರ ನಾವು ಇದಕ್ಕೆ ಜಜ್ಕೊಂಡು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೆ ಕರಿಬೇವು ಒಂದು ಮೆಣಸಿನ್ಕಾಯಿ ಇದು ಮೂರನ್ನು ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಬೆಳ್ಳುಳ್ಳಿನಲ್ಲಿರುವಂಥ ರಾಸ್ ಸ್ಮೆಲ್ ಹೋಗೋವರೆಗೂ ಮಾತ್ರ ಇದು ಸ್ವಲ್ಪ ಕೆಂಪಿಗೆ ಅಲ್ಲಿವರೆಗೂ ಮಾತ್ರ ಹುರ್ಕೋಬೇಕು ಆನಂತರ ಇದಕ್ಕೆ ಕಷ್ಟ ಮಾಡಿ ಇಟ್ಕೊಂಡಿರುವಂಥ ಜೀರಿಗೆ ಮೆಣಸನ್ನು ಕೂಡ ಹಾಕಿದ್ದೀನಿ ನಾವಿಲ್ಲಿ ಉಪಯೋಗಿಸಿರುವಂಥ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಇದೆಲ್ಲನೂ ಕೂಡ ಕಫ ಶೀತ ಕೆಮ್ಮು ಜ್ವರ ಎಲ್ಲದಕ್ಕೂ ಒಂದು ಔಷಧಿಯ ಗುಣ ಇರುವಂಥದ್ದು ಇದು ಸ್ವಲ್ಪ ಹುರ್ಕೊಂಡ ನಂತರ ಇದಕ್ಕೆ ಖಾರಕ್ಕೋಸ್ಕರ ಪೆಪ್ಪರ್ ಪೌಡ್ರ್ ಜೊತೆಗೆ ಅಂದರೆ ಕಾಳು ಮೆಣಸಿನ ಪುಡಿ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ ಸ್ವಲ್ಪ ಅರ್ಶನ ಹಾಕ್ಕೊಂಡು ಕೈಯಾಡ್ಸ್ಕೊಂಡಿದ್ದೀನಿ ಆಲ್ರೆಡಿ ನಾವು ಬೇಳೆ ಬೇಯಿಸೋ ಕೂಡ ಅರ್ಣ ಹಾಕ್ಕೊಂಡಿರ್ತೀವಿ ಆದರೂ ಕೂಡ ಸ್ವಲ್ಪ ಎಕ್ಸ್ಟ್ರಾ ಅರ್ಶಿನ ಹಾಕೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ ಇದು ಸ್ವಲ್ಪ ಬೇಯಿಸ್ಕೊಂಡ ನಂತರ ನಾನಿಲ್ಲಿ ಹುಣ್ಸೆಹಣ್ಣನ ಕೂಡ ಹಿಂಡಿ ಈ ರಸ ಕೂಡ ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಹಾಗೆ ನಾವಿಲ್ಲಿ ಮೆಣಸಿನಕಾಯಿ ಹಾಕಿದ್ದೀವಿ ಚಿಲ್ಲಿ ಪೌಡರ್ ಹಾಕಿದ್ದೀವಿ ಹಾಗೆ ಕಾಳು ಮೆಣಸನ್ನು ಕೂಡ ಹಾಕಿರ್ತೀವಿ ಸ್ವಲ್ಪ ಸ್ಟ್ರಾಂಗ್ ಅನಿಸುತ್ತೆ ಆದರೂ ಕೂಡ ನಮ್ಮ ಗಂಟ್ಲ ಒಂದು ಹಿತಕ್ಕೆ ಅಂದರೆ ಸ್ವಲ್ಪ ಗಂಟ್ಲು ನೋವಿದ್ದಾಗ ಕೆಮ್ಮಿದ್ದಾಗ ಸ್ವಲ್ಪ ಖಾರ ಖಾರವಾಗಿ ಸಿಗಬೇಕು ಇನ್ನೂ ಬೇಕು ಅಂದರೆ ಬೇಕಾದ್ರೆ ಎಕ್ಸ್ಟ್ರಾ ನಾವು ಕಾಳು ಮೆಣಸನ್ನು ಸೇರಿಸ್ಕೋಬೇಕು ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಕಾಳು ಮೆಣಸನ್ನು ಜಾಸ್ತಿ ಹಾಕ್ಕೋಬೇಕು ಇದು ಸ್ವಲ್ಪ ಕುದಿಯುವಾಗಲೇ ನಾವು ಮತ್ತೊಂದು ಸರ್ತಿ ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ತೆಳುವಾಗಿ ಮಾಡ್ಕೊಳ್ಳೋದ್ರಿಂದ ನೀರಿನ ಕ್ವಾಂಟಿಟಿ ಕೂಡ ಜಾಸ್ತಿ ಬೇಕಾಗುತ್ತೆ ಸುಮಾರು ಮೂರಿಂದ ನಾಲ್ಕು ಗ್ಲಾಸ್ ಅಷ್ಟು ನೀರನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಟೊಮೆಟೊ ಇಂದ ರಸಮ್ ಮಾಡಿರ್ಬೋದು ಆದರೆ ಬೇಳೆ ಹಾಕಿ ಮೆಣಸನ್ನು ಸ್ವಲ್ಪ ಜಾಸ್ತಿ ಹಾಕೋ ಹಾಕಿ ಮಾಡುವಂಥ ಈ ಮೆಣಸಿನ ಸಾರಿನ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ವಯಸ್ಸಿನವರು ತೊಗೋಬೋದು ಈವನ್ ಸಣ್ಣ ಮಕ್ಕಳಿಗೂ ಕೂಡ ಬಿಸಿ ಅನ್ನಕ್ಕೆ ಸ್ವಲ್ಪ ರಸಮ್ ಹಾಕಿ ಕೊಡೋದ್ರಿಂದ ಮಕ್ಕಳಲ್ಲೂ ಕೂಡ ಕೆಲವು ಸತಿ ಕಫ ಕೆಮ್ಮು ಬರುವಂಥದ್ದು ಕೂಡ ಕಡಿಮೆ ಆಗುತ್ತೆ ಸೊ ಮಳೆಗಾಲ ಚಳಿಗಾಲದಲ್ಲಿ ಬಾಯಿಗೆ ಖರ್ ಖರ್ವಾಗಿ ಸಿಗಬೇಕು ಅಂದರೆ ಅಟ್ಲೀಸ್ಟ್ ಒಂದು ಕಪ್ ರಸಮ್ ಕುಡಿದ್ರೂ ಸಾಕು ಅಂತ ಅನ್ಸಿಬಿಡುತ್ತೆ ಹಾಗೆ ಇದನ್ನು ಹೆಚ್ಚು ಹೊತ್ತು ಕುದಿಸುವಂಥ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ಕುದಿ ಬಂದರೆ ಸಾಕು ಈ ಟೈಮಲ್ಲಿ ನಾನು ಇದಕ್ಕೆ ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ ರುಚಿಗೆ ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕೋಬೋದು ಸೊ ಲಾಸ್ಟಲ್ಲಿ ಏನೇನು ಇಳಿಸ್ಬೇಕು ಅಂತನೋ ಟೈಮಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಅಷ್ಟೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ ಎಷ್ಟು ಫಾಸ್ಟಾಗಿ ಕೂಡ ಮಾಡ್ಕೋಬೋದು ಹೆಚ್ಚಿನ ಸಾಮಾನು ಕೂಡ ಬೇಕಾಗಲ್ಲ ಸೊ ಈ ರಸಮನ್ನ ಖಂಡಿತ ಸತಿ ಟ್ರೈ ಮಾಡಿ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ ಅಷ್ಟೇ ಔಷಧೀಯ ಗುಣ ಇರೋವಂಥ ರಸಮ್ ಆಗಿರೋದ್ರಿಂದ ಈ ಒಂದು ಏನು ಒಂದು ಸಂದರ್ಭಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತ ನನಗನ್ನಿಸ್ತು ಹಾಗಾಗಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಖಂಡಿತ ಸತಿ ನೀವು ಕೂಡ ಟ್ರೈ ಮಾಡಿ ಸೊ ಹೊಸಬ್ರೆರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಸುಲಭವಾಗಿ ಕಲಿಯುವಂಥ ಸಾಕಷ್ಟು ರೆಸಿಪೀಸ್ ನಾನು ತರ್ತಾ ಇರ್ತೀನಿ ಬಿಸಿ ಬಿಸಿಯಾಗಿ ಒಂದು ಕಪ್ಪಷ್ಟು ರಸಮ್ ಕುಡಿದ್ರೆ ಒಂದು ಗಂಟಲು ನೋವಿಡ್ಲಿ ಕೆಮ್ಮಿಡ್ಲಿ ಎಲ್ಲನೂ ಹೊಟ್ಟೋಗುತ್ತೆ ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಆಗಿದೆ ಅಂತ ನಾನು ಭಾವಿಸ್ತಾ ಹೋಡ್ತಾ ಮತ್ತು ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್